मिस्ट्री नीन याके इस्त्री माड्तिदिया ಬಾಯಿಲಿ ನಾನು ಮಾಡ್ತೀನಿ ನಾನು ಕೆಲಸ ನಾನೇ ಮಾಡ್ಕೋತೀನಿ ಥ್ಯಾಂಕ್ ಯು ಮಿಸ್ಟ್ರಿ ಹಠ ಮಾಡಬೇಡ ನಿಂಗೆ ಬಟ್ಟೆ ಇಸ್ತ್ರಿ ಮಾಡಕ್ಕೆ ರೂಢಿ ಇಲ್ಲ ನಾನು ಮಾಡ್ತೀನಿ ಕಡೆ ಬಾ ಈಗಿ ಮಾತಲ್ಲ ಬೇಕಾ ದಿನ ನಾನೇ ತಾನೇ ಇಸ್ತ್ರಿ ಮಾಡೋದು ಈಗಲೂ ನಾನೇ ಮಾಡ್ತೀನಿ ಬೇರೆ ಮಾತಲ್ಲ ಬೇಡ ಬೇರೆ ಮಾತಲ್ಲ ಇನ್ನೇನೂ ಇಲ್ಲ ನೀನು ಡಿವೋರ್ಸ್ ಕೇಳಿದ್ಯಾ ನಾನು ಕೊಡ್ತೀನಿ ಅಂತ ಹೇಳಿದಿನಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ ಮೇಲೆ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕಲ್ವಾ ಮಾತು ಕೊಟ್ಟ ಮೇಲೆ ಮಾತಿನ ಹಾಗೆ ನಡೆಕೋಬೇಕು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ ಮೇಲೂ ನಿನ್ನ ಕೈಯಲ್ಲೇ ನಾನು ಕೆಲಸ ಮಾಡಿಸ್ತಿದ್ರೆ ಆಗತೆ ನಾ ಡಿವೋರ್ಸ್ ಅಂತ ಅನ್ನಲ್ಲ ಇವಾಗ ಅದಲ್ಲ ಯಾಕೆ ಬಾಯ್ ನಾನು ಕೆಲಸ ಮಾಡ್ಕೊಂಡು ಇಲ್ಲ ಮಿಸ್ಟ್ರಿ ದೊಡ್ಡ ದೊಡ್ಡ ಮಾತೆಲ್ಲ ಬೇಡ ನಮಗೆ ಇನ್ನು ಡಿವೋರ್ಸ್ ಆಗಿಲ್ಲ ಅಲ್ಲಿ ತನಕ ಈ ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ಭೂಪತಿ ಕೆಳಗಡೆ ಲಾಯರ್ ಬಂದಿದ್ದಾರೆ ನೀವೇ ಬರಕ್ಕೆ ಹೇಳಿದ್ರಂತ ಯಾಕೆ ನಮಗೋಸ್ಕರನೇ ಬಂದಿರೋದು ವಾವ್ ನನ್ನ ಕನಸು ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ದಿವಾ ಶ್ವೇತಾ ನನ್ನ ಫೇವರೇಟ್ ಶೋ ನೋಡೋದಕ್ಕೆ ರೆಡಿ ಆಗಿಬಿಡು ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಸರ್ ಓ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೀವು ನಮಸ್ತೆ ಸರ್ ನಮಸ್ತೆ ಮಾ ಸರ್ ನಾನು ಹೇಳಿರೋ ಪೇಪರ್ಸ್ನೆಲ್ಲ ರೆಡಿ ಮಾಡ್ಕೊಂಡು ತಗೊಂಬಂದಿದ್ದೀರಾ ಸರ್ ಹ್ಞೂ ತಂದಿದ್ದೀನಿ ಇವತ್ತು ಸೈನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹಾಂ ನಕ್ಷತ್ರ ಅಲ್ಲಿ ಡ್ರಾಯರಲ್ಲಿ ಪೆನ್ ಇದೆ ತಗೋ ಹಾಂ ಕೊಟ್ಟೆ ನೋಡಿ ಭೂಪತಿ ಡಿವೋರ್ಸ್ ಬೇಕು ಅಂತ ನನ್ನ ಹತ್ರ ಬರೋ ಪ್ರತಿಯೊಂದು ಗಂಡ ಹೆಂಡತಿಗೂ ನಾನೊಂದು ಮಾತನ್ನು ಯಾವಾಗಲೂ ಹೇಳೇ ಹೇಳ್ತೀನಿ ನಾನು ಅಂತಲ್ಲ ಬೇರೆ ಯಾವುದೇ ಲಾಯರ್ ಹತ್ರ ಹೋದರೂ ಡಿವೋರ್ಸ್ ಬೇಕು ಅಂತ ಬರೋ ಗಂಡ ಹೆಂಡತಿನ ಒಟ್ಟಿಗೆ ಇರ್ಸಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾರೆ ಹೊರತು ಬಂದ ಕೂಡಲೇ ಬನ್ನಿ ಡಿವೋರ್ಸ್ ಕೊಡಿಸ್ತೀನಿ ಅಂತ ಯಾರೂ ಹೇಳೋದಿಲ್ಲ ಇನ್ಫ್ಯಾಕ್ಟ್ ಕೋರ್ಟ್ ಕೂಡ ಇದನ್ನೇ ಹೇಳುತ್ತೆ ಗೊತ್ತಿದೆ ಸರ್ ನಿಜ ಹೇಳ್ತೀನಿ ನಾನು ಎಷ್ಟೋ ಗಂಡ ಹೆಂಡತಿನ ನೋಡಿದ್ದೀನಿ ಕೋರ್ಟ್ ರೂಮಲ್ಲೇ ಜಗಳ ಆಡೋ ಎಷ್ಟೋ ಗಂಡ ಹೆಂಡತಿನೂ ನೋಡಿದ್ದೀನಿ ಸರ್ ಡಿವೋರ್ಸ್ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಅಮ್ಮನ್ನ ಕನ್ವಿನ್ಸ್ ಮಾಡೋದು ನನ್ನ ಜವಾಬ್ದಾರಿ ಸರ್ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಸೈನ್ ಮಾಡ್ತೀವಿ ಸರಿ ಹಾಗಾದ್ರೆ ಈ ಡಿವೋರ್ಸ್ ಅಪ್ಲಿಕೇಶನ್ನ ನೀವಿಬ್ರು ಒಂದ್ಸತಿ ಓದಿ ಆ ಲಾಸ್ಟ್ ಪೇಜಲ್ಲಿ ಇಬ್ರು ಒಟ್ಟಿಗೆ ಸೈನ್ ಮಾಡಿ ದೂರ ದೂರಾನಿ ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ ದಾರಿ ಮಧ್ಯೇನಿ ಕತ್ತಲಾದಾನಿ
ಯಾಕೆ ನಿಂತೇನಿ ಮೌನದಲ್ಲೇ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ ಮಾತ್ರಕ್ಕೆ ಡಿವೋರ್ಸ್ ಆಗೋಯ್ತು ಅಂತಲ್ಲ. ನಾನು ಈ ಪೇಪರ್ಸ್ನ ಕೋರ್ಟ್ನಲ್ಲಿ ಫೈಲ್ ಮಾಡ್ತೀನಿ, ಕೋರ್ಟಿಂದ ನಿಮ್ಮಿಬ್ರಿಗೂ ನೋಟಿಸ್ ಬರುತ್ತೆ, ಆಗ ನೀವಿಬ್ರು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ನಾನು ಆಗಲೇ ಕೇಳಿದ್ನಲ್ಲ, ಅದೇ ರೀತಿ ನ್ಯಾಯಾಧೀಶರು ನೀವಿಬ್ರು ಒಟ್ಟಿಗೆ ಇರೋದಕ್ಕೆ ಸಲಹೆ ನೀಡ್ತಾರೆ. ನೀವು ಇಲ್ಲ, ನಮಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹೇಳಿದ್ರೆ ಮುಂದೆ ನೆಕ್ಸ್ಟ್ ಲೆವೆಲ್ ಕೌನ್ಸಿಲಿಂಗ್ ಗೆ ಅಂತ ಹೇಳ್ತಾರೆ. ಅಲ್ಲೂ ಏನಾದ್ರೂ ನೀವೇನಿಲ್ಲಿ? ಏನಿಲ್ಲ, ಸುಮ್ಮನೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ನಿನಗೆ ಸೀತಾ ಅಂತ ಹೇಳಿದ್ಯಲ್ಲ, ಈಗ ಹೇಗಿದ್ಯಾ ಪುಟ್ಟ? ನಕ್ಷತ್ರ ಏನ್ ಹಾಗೆ ನೋಡ್ತಾ ಇದೀಯಾ? ಮಾವ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಅಪ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಪ್ಪ ಶೀತ ಕಡಿಮೆ ಆಗಿದೆ, ಇವಾಗ ನಾನು ಆರಾಮಾಗಿದ್ದೀನಿ. ಯಾಕೆಲ್ಲರೂ ಒಂಥರ ಇದ್ದೀರಾ? ಏನಾದರೂ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಿದ್ರಾ? ನಾನು ಬಂದು ಡಿಸ್ಟರ್ಬ್ ಮಾಡಿದ್ನ? ಅಯ್ಯೋ, ಲಾಯರ್ ಅಂದರೆ ಪೊಲೀಸು ಅನ್ನೋ ಥರ ಭಯ ಬೀಳ್ತೀಯಾಳೆ. ನಥಿಂಗ್ ಸೋ ಇಂಪಾರ್ಟೆಂಟ್ ಮಾವ. ಆ್ಯಕ್ಚುಲಿ ಇವತ್ತೆಲ್ಲರೂ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಸೊ ಹಾಗಾಗಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಸೈನ್ ಮಾಡಿಸ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾನು ಇಲ್ಲೇ ಇದ್ದೀನಿ ಅಲ್ವಾ, ಸೊ ಲಾಯರ್ ಮನೆಗೆ ಬಂದಿದ್ರು, ಜಸ್ಟ್ ಅ ಫಾರ್ಮಲ್ ಮೀಟ್ ಅಷ್ಟೇ. ನಕ್ಷತ್ರ ಮಾವನ್ ಕುಡಿಯಕ್ಕೆ ಏನಾದ್ರು ತಗೊಂಬಾ. ಅಪ್ಪ ಜ್ಯೂಸ್ ಏನಾದ್ರು ತರ್ತೀನಿ ಇರಿ. ಮಾವ ಅದು ನನ್ನ ಫೋನ್ ಚಾರ್ಜ್ ಹಾಕಿದ್ದೆ, ಒಂದು ಫೋನ್ ಕಾಲ್ ಇದೆ, ಮಾವಿಟ್ ಬಂದ್ಬಿಡ್ತೀನಿ. ಏನ್ ಡೆವಿಲ್, ಇಷ್ಟು ದಿನ ನಾನ್ ಕಾಲ್ ಮಾಡಿದ್ರೆ ಬೈತದೆ, ಇವತ್ ನೀನಾಗ್ ನನ್ನ ಕಾಲ್ ಮಾಡ್ಬಿಟ್ಟಿದ್ಯಾ? ಈಗಲೇ ಮೈ ಮರಿಬೇಡ ಶ್ವೇತಾ, ಡಿವೋರ್ಸ್ ಪೇಪರ್ಗೆ ಇನ್ನು ಸಹಿ ಅಷ್ಟೇ ಆಗಿದೆ. ಇನ್ನು ಮುಂದೆ ಆಗ್ಬೇಕಾಗಿರೋ ಕೆಲ್ಸ ಬೇಕಾದಷ್ಟಿದೆ. ಸಿಎಸ್ ಅಲ್ಲಿ ಬಂದು ಏನ್ ಮಾಡ್ತಿದ್ದಾನೆ? ನೀನ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಡೆವಿಲ್. ನಿನ್ನಂತ ಸ್ಟಾರ್ ಪರ್ಫಾರ್ಮರ್ ಇರುವಾಗ ಬೇರೆದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ಅಂದ್ರೂ ಒಳ್ಳೆ ಕೆಲ್ಸ ಮಾಡ್ದೆ ಡೆವಿಲ್, ಇಷ್ಟು ಬೇಗ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಬೀಳುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನೀನು ಮತ್ತೆ ಮೈ ಮರಿತಾ ಇದೆಯಾ ಶ್ವೇತಾ? ಆ ಮನೆ ಹಾಲಲ್ಲಿ ಸಿಎಸ್ ಇನ್ನು ಕೂತಿದ್ದಾನೆ ಅನ್ನೋದು ನೆನಪಿರ್ಲಿ. ನಮ್ಮ ಶಕ್ತಿ ಜಾಸ್ತಿನೇ ಇರಬಹುದು, ಆದ್ರೆ ನಮ್ಮ ತಪ್ಪಿಂದಾಗಿ, ನಮ್ಮ ನಿರ್ಲಕ್ಷ್ಯದಿಂದ ಶಕ್ತಿ ವೇಸ್ಟ್ ಆಗಬಾರ್ದು ಶ್ವೇತಾ. ನೀನು ಹೋಗಿ ಆ ಸಿಎಸ್ ನ ಮ್ಯಾನೇಜ್ ಮಾಡು. ಆ ಸಿಎಸ್ ಏನಾದ್ರೂ ಅಪ್ಪಿ ತಪ್ಪಿ ಡಿವೋರ್ಸ್ ವಿಷಯ ಗೊತ್ತಾಯ್ತು ಅಂದ್ರೆ ನಾವು ಹೊಸದಾಗಿ ಏನ್ ಮಾಡೋಕ್ಕೂ ಅವಕಾಶ ಇರಲ್ಲ. ನೆನಪಿರ್ಲಿ, ನೀನ್ ಇರ್ಬಾರ್ದು. ನೌ
ಆ ಮನೆಯಲ್ಲಿ ಕೂತಿರೋದು ಯಾರು ಅನ್ಕೊಂಡೆ? ಸಿಎಸ್ ಅರ್ಥ ಮಾಡ್ಕೋ ಶ್ವೇತಾ, ಅವನು ತನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅವತ್ತು ಆ ಸಿಎಸ್ ಇಲ್ದಿದ್ರೆ ನಕ್ಷತ್ರ ಜಾಗದಲ್ಲಿ ಇವತ್ತು ನೀನು ಇರ್ತಿದ್ದೆ. ನಕ್ಷತ್ರ ಭೂಪತಿನ ಮದುವೆ ಆಗೋದಕ್ಕೆ ಕಾರಣನೇ ಸಿಎಸ್. ನೀನಿನ್ನೂ ಪಾಠ ಕಲ್ತಿಲ್ವಾ? ಸಾರಿ ಡೆವಲ್, ನಾನೇನೋ ಇಗ್ನೋರ್ ಮಾಡ್ತಿಲ್ಲ, ನಿನ್ನ ಕೆಲಸನ ಹೊಗಳುತ್ತಿದ್ದೀನಿ ಅಷ್ಟೇ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನನಗಿಂತ ಚೆನ್ನಾಗಿ ಭೂಪತಿ ನಕ್ಷತ್ರನೇ ಮ್ಯಾನೇಜ್ ಮಾಡ್ತಿದ್ದಾರೆ. ಆಮೇಲೆ ಸುಮ್ಮನೆ ಮಧ್ಯದಲ್ಲಿ ನಾನು ಮಾತಾಡಿ ಕೆಲಸ ಕೆಡೋದು ಬೇಡ ಅಂತ ನಾನು ಸುಮ್ಮನಿದ್ದೀನಿ. ಅಂಥ ಸಿಚುಯೇಷನ್ ಏನಾದರೂ ಬಂದರೆ ನಾನು ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವರಿ. ಗುಡ್, ಈಗ ನಿನಗೆ ಸ್ವಲ್ಪ ಸೀರಿಯಸ್ನೆಸ್ ಬಂತು. ಡಿವೋರ್ಸ್ಗೆ ಈಗ ಸೈನ್ ಬಿದ್ದಿದೆ, ಕಾನೂನು ಪ್ರಕಾರ ಅದ್ರ ಕೆಲಸ ಅದು ನಡೀತಿರ್ಲಿ. ಮುಂದಿನ ಸ್ಟೆಪ್ಗೆ ನಾವು ರೆಡಿಯಾಗೋಣ. ಮುಂದಿನ ಸ್ಟೆಪ್ ಏನು ಅಂತ ಗೊತ್ತಲ್ಲ, ಭೂಪತಿ ಜೊತೆ ನಿನ್ನ ಮದುವೆ ಆದ್ಮೇಲೆ ಮಾತ್ರ ಸಿಎಸ್ಗೆ ಈ ವಿಷಯ ಎಲ್ಲ ಗೊತ್ತಾಗಬೇಕು. ಅಲ್ಲಿವರೆಗೂ ಅವನಿಗೆ ಈ ಗಂಧ ಗಾಳಿನೂ ಗೊತ್ತಾಗಬಾರ್ದು. ಅದು ಹೇಗೆ ಡೆವಿಲ್? ಡಿವೋರ್ಸ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ. ಅದು ಕಾನೂನು ಪ್ರಕಾರ ಅಷ್ಟೇ. ಮನೆಯವ್ರ ಪ್ರಕಾರ ಸೈನ್ ಆದಮೇಲೆ ಡಿವೋರ್ಸ್ ಆದಂಗೆ ಲೆಕ್ಕ. ಡಿವೋರ್ಸ್ ಆದಮೇಲೆ ಮದುವೆನೇ ತಾನೇ? ನನ್ನ ಮದುವೆ ಭೂಪತಿ ಜೊತೆ ಆಗತ್ತಾನೆ? ಈ ಡೆವಿಲ್ಗೆ ಯಾವ ಕೆಲಸನಾದ್ರೂ ಅಸಾಧ್ಯ ಅಂತ ಅನ್ಸುತ್ತಾ ಶ್ವೇತಾ?